हाय फ्रेंड्स, इवत नानु तोंडेकायिंदे ओंदु रेसिपी माडि तोरिस्ता इद्देने। इदन्नु कोंकणियल्लि तेंडले तडसणि अंत हेळ्तारे। यावागलु तोंडेकायिय पल्य तिंदु बेजारागिद्रे ई रेसिपीनु नीवोम्मे ट्रै माडबहुदु। यारेल्ल इन्नु ई चानल अन्नु सब्स्क्राइब माडलिल्वो अवरु प्लीज सब्स्क्राइब माडि। नानिल्लि 1/4 केजि अष्टु तोंडेकायि तकोंडिद्देने। इद्र एरडु तुदियन्नु स्वल्प कट् माडबेकु। हीगे ತೊಂಡೆಕಾಯಿಯ ತುದಿಯನ್ನು ತೆಗೆಯುವಾಗ ಹಣ್ಣಾಗಿದ್ರೆ ಗೊತ್ತಾಗ್ತದೆ ನೋಡಿ, ಹೀಗೆ ಹಣ್ಣಾಗಿದ್ರೆ ಹಾಕೊಳ್ಬೇಡಿ, ಅದು ರುಚಿಯಾಗಿ ಆಗಲ್ಲ. ನಂತರ ತೊಂಡೆಕಾಯಿಯನ್ನು ಈ ತರ ಸ್ಮ್ಯಾಶ್ ಮಾಡಿಕೊಳ್ಬೇಕು ಅಥವಾ ಗುದ್ದಬೇಕು. ನಾನು ಇಲ್ಲಿ ತೋರಿಸ್ತಾ ಇದ್ದೇನಲ್ಲ, ಹೀಗೆ ಮಾಡಿ ತೊಂಡೆಕಾಯಿ ಎರಡು ಭಾಗ ಆಗಬಾರ್ದು. ಹೀಗೆ ಮಾಡೋದ್ರಿಂದ ಅದು ಚೆನ್ನಾಗಿ ಮಸಾಲೆ ಎಳ್ಕೊಳ್ಳುತ್ತೆ. ನಿಮಗೆ ಸಾಧ್ಯ ಆದರೆ ಈ ರೆಸಿಪಿಯಲ್ಲಿ ಎಳೆಯ ಸಣ್ಣ ಸಣ್ಣ ತೊಂಡೆಕಾಯಿಯನ್ನು ಯೂಸ್ ಮಾಡಿ, ಆಗ ಬೇಗ ಬೇಯುತ್ತೆ ಕೂಡ ಮತ್ತೆ ರುಚಿಯಾಗಿ ಕೂಡ ಆಗುತ್ತೆ. ನಾನಿಲ್ಲಿ ಸುಮಾರು 20 ಬೆಳ್ಳುಳ್ಳಿ ಹೆಸರುಳನ್ನು ಸ್ವಲ್ಪ ಗುದ್ದಿ ಸಿಪ್ಪೆ ತೆಗೆದು ತಗೊಂಡಿದ್ದೇನೆ. ಸಿಪ್ಪೆ ತೆಗಿಲೇಬೇಕಂತಿಲ್ಲ. ಮತ್ತೆ 7 ಬ್ಯಾಡಗಿ ಮೆಣಸನ್ನು ಸಣ್ಣ ಚೂರುಗಳಾಗಿ ಮಾಡ್ಕೊಂಡಿಟ್ಟಿದ್ದೇನೆ. ಮೊದಲಿಗೆ ಪ್ಯಾನ್ನಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಕಂದು ಬಣ್ಣ ಬರುವವರೆಗೆ ಹುರ್ಕೊಳ್ಬೇಕು. ಈಗ ನೋಡಿ, ಬೆಳ್ಳುಳ್ಳಿ ಸ್ವಲ್ಪ ಕಂದು ಬಣ್ಣ ಬಂದಿದೆ. ಇದಕ್ಕೆ ಒಣಮೆಣಸಿನ ಚೂರುಗಳನ್ನು ಹಾಕೊಳ್ಬೇಕು. ಇದನ್ನು ಒಂದು 30 ಸೆಕೆಂಡ್ ಅಷ್ಟು ಫ್ರೈ ಮಾಡ್ಕೊಳ್ಬೇಕು. ಇವೆರಡೂ ಕೂಡ ಈ ರೆಸಿಪಿಯಲ್ಲಿ ಒಳ್ಳೆ ಫ್ಲೇವರ್ ಕೊಡುತ್ತೆ. ಈಗ ಇದಕ್ಕೆ ಗುದ್ದಿಟ್ಟ ತೊಂಡೆಕಾಯಿಯನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಬೇಯಲಿಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಬೇಕು. ಈಗ ಸುಮಾರು 15 ನಿಮಿಷ ಆಗಿದೆ. ಈಗ ಅರ್ಧ ಬೆಂದಿದೆ ಇದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಬೇಕು. ಕೆಲವರು ಈ ರೆಸಿಪಿ ಮಾಡುವಾಗ ತೊಂಡೆಕಾಯಿಗೆ ಉಪ್ಪನ್ನು ಹಚ್ಚಿ ಸ್ವಲ್ಪ ಹೊತ್ತು ಇಟ್ಟು ನಂತರ ಮಾಡ್ತಾರೆ. ನಾನು ಎರಡೂ ರೀತಿ ಟ್ರೈ ಮಾಡಿದ್ದೇನೆ, ನನಗೆ ಅಷ್ಟೇನು ಡಿಫ್ರೆನ್ಸ್ ಗೊತ್ತಾಗಲಿಲ್ಲ. ಹಾಗಾಗಿ ನಾನು ಇಲ್ಲಿ ತೊಂಡೆಕಾಯಿಗೆ ಉಪ್ಪು ಹಚ್ಚಿ ಇಡಲಿಲ್ಲ, ಡೈರೆಕ್ಟ್ ಆಗಿ ಮಾಡ್ತಾ ಇದ್ದೇನೆ. ನೀರು ಸ್ವಲ್ಪ ಕಮ್ಮಿ ಇರೋದ್ರಿಂದ ಈಗ ಹಾಕೊಳ್ತಾ ಇದ್ದೇನೆ. ಇದನ್ನು ಪುನಃ ಮುಚ್ಚಳ ಮುಚ್ಚಿ ಕಂಪ್ಲೀಟ್ ಆಗಿ ಬೇಯಿಸ್ಕೊಳ್ಬೇಕು. ಈಗ 30 ರಿಂದ 35 ನಿಮಿಷ ಆಗಿದೆ, ಇದು ಆಲ್ಮೋಸ್ಟ್ ಬೆಂದಿದೆ. ಇದಕ್ಕೆ ಈಗ ಸ್ವಲ್ಪ ಖಾರದ ಪುಡಿ ಹಾಕೊಳ್ತಾ ಇದ್ದೇನೆ. ಕೆಲವರು ಈ ರೆಸಿಪಿಯಲ್ಲಿ ಒಣಮೆಣಸನ್ನು ಮಾತ್ರ ಯೂಸ್ ಮಾಡ್ತಾರೆ, ಖಾರದ ಪುಡಿಯನ್ನು ಹಾಕೊಳ್ಳೋದಿಲ್ಲ. ನನಗೆ ಸ್ವಲ್ಪ ಸ್ಪೈಸಿ ಇದ್ರೆ ಇಷ್ಟ ಆಗುತ್ತೆ, ಹಾಗಾಗಿ ಹಾಕೊಂಡಿದ್ದೇನೆ. ನಿಮಗೆ ಒಣಮೆಣಸಿನ ಖಾರ ಸಾಕು ಅಂದ್ರೆ ಹಾಕೊಳ್ಬೇಕಂತಿಲ್ಲ, ಇಲ್ಲಾಂದ್ರೆ ಸ್ವಲ್ಪ ಖಾರದ ಪುಡಿಯನ್ನು ಹಾಕೊಳ್ಬಹುದು. ಇದನ್ನು ಹೀಗೆ ಲೋ ಫ್ಲೇಮ್ನಲ್ಲಿ ಮಧ್ಯ ಮಧ್ಯದಲ್ಲಿ ಕೈಯಾಡಿಸ್ತಾ ಫ್ರೈ ಮಾಡ್ಕೊಳ್ಬೇಕು. ತೊಂಡೆಕಾಯಲ್ಲಿರುವ ನೀರಿನಂಶ ಎಲ್ಲ ಕಂಪ್ಲೀಟ್ ಆಗಿ ಡ್ರೈ ಆಗಬೇಕು. ತೊಂಡೆಕಾಯಿ ಬೆಂದ್ಮೇಲೆ ಹೀಗೆ ಫ್ರೈ ಮಾಡಿಕೊಳ್ಳೋದಿದ್ರೆ ನಿಮ್ಗೆ ಅದೊಂಥರ ಸಪ್ಪೆ ಅನ್ಸುತ್ತೆ. ಈಗ ನೋಡಿ, ತೊಂಡೆಕಾಯಲ್ಲಿದ್ದ ನೀರಿನಂಶ ಡ್ರೈ ಆಗಿರೋದ್ರಿಂದ ಕ್ವಾಂಟಿಟಿ ಕೂಡ ಎಷ್ಟು ಕಮ್ಮಿ ಕಾಣ್ತಾ ಉಂಟು ಅಂತ. ನೋಡಿ, ಹೀಗೆ ಕಂದು ಬಣ್ಣ ಬರಬೇಕು. ಈ ರೆಸಿಪಿಯಲ್ಲಿ ತೊಂಡೆಕಾಯಿಯನ್ನು ನಾವು ಕಟ್ ಮಾಡದೆ ಇಡೀ ಇಡಿಯಾಗಿ ಹಾಕೊಳ್ಳೋದ್ರಿಂದ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಆದರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.